ಕಂಪ್ಯೂಟರ್ ಸಂಬಂಧದಿಂದ ನೀನು ಅವತ್ತು ಜ್ಞಾಪಕ ಆಯ್ತು ಇದಕ್ಕೆ ಅಂತಂದ್ರೆ ಈಗ ಬೆಟ್ಟ ಕುರುಬಾಣಿ ನೆನಪೇ ಆಗ್ತಿ ನೀವು ಹಿಂಗಕ್ಕೆ 3 ಎಕರೆ 84 ಸೆಂಟರ್ ಸಮಾಜ ಕಲ್ಯಾಣ ಇಲಾಖೆ ದರಖಾಸ್ತು ಇರುತ್ತೆ ಇಲ್ಲಿ ಮನೆ ಲೈಬ್ರರಿ ಆರೋಗ್ಯ ಘಟಕ ಎಲ್ಲೂ ಕೂಡಿ ಅವ್ರ ಮಧ್ಯೆ ಹಿರಿಯರ ವ್ಯವಸ್ಥೆ ಮಾಡ್ಕೊಂಡು ನಾನು ಮಾಡ್ತಿದ್ದೆ ಹಿಂಗಕ್ಕೆ ಅಂತಂದ್ರೆ ನಂಗೆ ತುಂಬ ಪ್ರಯತ್ನ ಪಡ್ತೈತಿ ಹಿಂಗಾಗಿ ಈ ಬೆಟ್ಟ ಕುರುಬಾಣ ಅಂತ ಜನಾಂಗ ಸಮಾಜ ಕಲ್ಯಾಣ ಇಲಾಖೆ ಅದಿಲ್ಲ ಉಂಟು ಅದಿನಕ್ಕೆ ಉಳ್ಳ ಅಂಕಿ ಹಕ್ಕುಪತ್ರ ಉಂಟಿದೆ ಅದಂಗೆ ಅಂತಂದರೆ ನನ್ನ ಸಿದ್ದರಾಮಯ್ಯ ಸರ್ಕಾರದ ನನ್ನ ಮುಖಂಡ ನಾಮಿನೇಟ್ ಮೆಂಬರು ಮಾಡ್ತಿದ್ದೆ ಡಿಸ್ಟಿಕ್ನ ಅಕ್ಕ ಅಂತಂದರೆ ಅಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಸದ್ಯ ಪ್ರಸ್ತಾಪ ಮಾಡಿ ಪಟ್ಕೊಂಡು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ಫಾರ್ವರ್ಡ್ ಮಾಡಿಸಿ ಆಚೆಂಗೆ ಕೂಡಿ ಅದು ಅಲ್ಲೇ ನಂಗಡ ಇದು ಹಾಕೋದಾಗ ಅಲ್ಲಿ ಸ್ಟಾಪ್ ಆಗಿತ್ತು ಈಗ ಹಿಂಗೆ ಇದಾರು ಮನೆ ಲೋನ್ ಆದಾಗ ಸರ್ ಮನೆ ಸೌಕರ್ಯ ಇರ್ತೀನಿ ಕಾಲೋನಿ ಪ್ರಬಂಧ ಮನೆ ನೋಡಿ ಖರ್ಚಾಯ್ತು ಕಾಲೋನಿ ಎಲ್ಲ ಕಾಲೇಜ್ ವ್ಯವಸ್ಥೆ ಮನೆ ಇದು ಹಿಂಗೆ ಕೂಡ ಹಕ್ಕುಪತ್ರ ಸಮಾಜ ಕಲ್ಯಾಣ ಇಲಾಖೆ ಅಧೀನ ಉಳ್ಳಂಥ ಈ ಇದಂತೆ ಹಿಂಗೆ ಹಕ್ಕುಪತ್ರ ಅಲ್ಲಿ ಉಳ್ಳಂಥದ್ದು ಆ ಮನೆಗೆ ಹಕ್ಕುಪತ್ರ ಹಾಕೊಂಡು ಮನೆ ಇಲ್ಲ ಮನೆ ಇದೆಲ್ಲ ಇದು ಆರ್ ಟಿ ಸಿ ಬಲ್ಲ ಈ ಮಿನ್ಯ ಸರ್ಕಾರ ಅದಿಂದು ಅದು ಪ್ರೋಸೆಸ್ ತುಂಬ ಸಮಾಜ ಕಲ್ಯಾಣ ಇಲಾಖೆ ಅದನ್ನು ಪೊನ್ನಂಪೇಟೆ ಸಮಾಜ ಕಲ್ಯಾಣ ತುಂಬ ಇದಾಯ್ತು ಅದೇನು ಅಷ್ಟು ಪ್ರಯತ್ನ ಆಯ್ತು ಅನ್ನ ನಿಂದ್ಕೋಚು ಅದು ನಿಂತು ಒಂದು ಸವಲತ್ತು ಕಟ್ಟಿ ಇಲ್ಲ ವ್ಯವಸಾಯ ಇದಂಗೆಲ್ಲ ಕೆಲವು ಜನ ಇದಂಗೆ ದುಡ್ಡು ಕಟ್ಟೋಣ ಅಂತ ದುಡ್ಡು ಕಟ್ಟಿದ್ರು ಇದು ಪೊನ್ನಂಪೇಟೆ ಕಂದಾಯ ಇದಂಗೆ ದುಡ್ಡು ಕಟ್ಟಿದ್ರು ಆಚೆ ಕೂಡಿ ಹಾಕಿ ಮಾಡಿ ಎಂಪೋಗಾರ್ಗಳಿಗೆ ನಾನು ಡೀಟೇಲ್ಸ್ ಕೊಟ್ಟು ತಪ್ಪಿ ನಾನು ಇದೆಂತಂದ್ರೆ ಈಗ ಮೇಡಮ್ ನಿಮ್ಮಲ್ಲಿ ಬಂದಿದ್ದೆ ಸರ್ ನಮ್ಮ ಆಫೀಸಿಗೆ ಬಂದಿದ್ದೀವಿ ನಮ್ಮ ಮನೆ ಕೊಟ್ಟಿದ್ದೀವಿ ಪಿ ಎಸ್ ಐ ಎಕ್ಸಾಮ್ಗೆ ದಂಡ ನಿಂತ್ಕೊಂಡಿರೋದು ಭಾರಿ ಎಕ್ಸಿಡೆಂಟ್ ಎಕ್ಸಾಮ್ ಅಂತ ಪಾಸ್ ಆಯ್ತು ಇಲ್ಲೇ ಸರ್ ಈಗ ಈಗ ಎಲ್ಲಿವರೆಗೆ ಕೆಲಸ ಮಾಡುತ್ತೆ ನನ್ನ ಬಗ್ಗೆ ಗಂಡಕ್ಕೆ ನೀವು ಕಾಫಿಗೆ ತಂದು ಮಾಡೋದು ಅದೇ ನಾನು ಈ ಉಳ್ಳಂಗೆಲ್ಲ ನಿಂಗೆ ಅಪ್ಲೈ ಮಾಡಿ ಜನ್ಮೂರು ಎಣ್ಣೂರು ಎಂತ ಅಂಚೆ ಇಂಥ ಸರ್ಕಾರ ಇದು ನೋಡಿ ಎಲ್ಲ ಅಪ್ಲೈ ಮಾಡಿ ಅಪ್ಲೈ ಮಾಡಿ ದಿವಸ ಮಾಡಿ ಅಂಥ ಸಂದರ್ಭದಾಗ ಎಮ್ ಎಲ್ ಎ ಪಿ ಸಿ ಕೇಳಿ ಸರ್ ಎಕ್ಸಾಮ್ ಆಯ್ತು ಸರ್ ಕಾಂಜಿ ಕಾಂಜಿ ಅದಾಯ್ತು ಎಕ್ಸಾಮ್ ರಿಸಲ್ಟ್ ಮಾಡಿದೆ ಅದನ್ನು ಇನ್ನೊಂದು ಚಿಕ್ಕನ ಓದಿಕೊಂಡು ಅದನ್ನು ಪ್ರಯತ್ನ ಇಕ್ಕೇನೆ ಇನ್ನು ಅಂತ ಅಂಚಂಗೆ ನೀವು ಪಂಚಾಯತಿ ಮೆಂಬರ್ ಆಯ್ತದನ್ನು ಕೂಡ ಮಾಡಿಕೊಂಡು ಪಂಚಾಯತಿ ಪಂಚಾಯತಿ ಇನ್ನೊಂದು ನೀವು ಎಲೆಕ್ಷನ್ ನಡೀತಾರೆ ನಂಗೆ ಅದೇ ಸರ್ ನಾನು ಅದೇ ಇಲ್ಲಿ ಪೈಪ್ ಲೈನ್ ಎಲ್ಲ ಸದ್ಯಕ್ಕೆ ಪಂಚಾಯತಿ ಇನ್ನೊಂದು ಐಟಿ ಐಟಿ ಅಂತಂದ್ರೆ ಇಟ್ಟು ಅದು ಇಲ್ಲಿ ಇವರು ಬೋರ್ಡಲ್ಲಿ ನೋಡ್ಬಿಟ್ಟು ಬೇಕಂತ ಕೂಡ ಸಬ್ಸಿಡಿ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಅಂತ ಅಂಚೆ ಪುನಃ ಭಯ ಮಾಡಿದಂಥ ಕಂಟೆಂಟ್ ಕಂಡು ಬರ್ತೀನಿ ಕಂಟ್ ಬಂದು ಪೈಪ್ ಲೈನ್ ಇಟ್ಟುಕೊಂಡು ಯೂಸ್ ಇಲ್ಲ ನಿಂಗಿರೋ ಸಮಸ್ಯೆ ಇಟ್ಟಿದ್ದೀನಿ ಎಂತ
ಮನೆ ಇಲ್ಲ ಮನೆ ಆಯ್ತು ಇಷ್ಟೇ ಹೇಳೋದಿಲ್ಲ ಕೆಲಸ ಆಯ್ತಿಲ್ಲ ಇಲ್ಲ ಸರ್ ಹಿಂಗದು ಅಂತ ಅಂತೇಳಿ ನಾನು ಕೊಂಚ ನಾಡ ತಿಳಿಯಲ್ಲೇ ಹಿಂಗೆ ಓರೆ ಇಟ್ಟರು ಕೈಸಾರಿ ಅಂತ ಜಾಗೃತಿ ಆ ಜಾಗೃತನ ಹಿಂಗೆ ಜನ 32 ಯಾರೋ ಜನ ಅಂದಿದ್ದು ಮಾತ್ರ ಸೀಮಿತವಾಯಿತು ಮಾಡೋದು ಸೀಮಿತವಾಯಿತು ಮಾಡಿದ್ದು 32 ಮನೆಗೆ ಮನೆಗೆ ಹಕ್ಕುಪತ್ರ ಕೊಟ್ಟು ಸುಮಾರು ಬಹುತೇಕ ಮನೆ ಆಯ್ತು ಹಿಂಗೆ ಬಾಕಿ ಉಳವು ಕಟ್ಟಿರ್ತೀವಿ ಅಷ್ಟೇ ನಾನಲ್ಲಿ ನಂಗೆ ಇದರಲ್ಲಿ ಪ್ರಸ್ತಾಪ ಮಾಡಿದ್ದೆ ಹಿಂಗೆ ಕಟ್ಟಲಿಕ್ಕೆ ಸಾಧ್ಯ ಇದೆ ಸರ್ಕಾರ ಕಟ್ಟಿಸೋದು ನೆನಪು ಅಂತ ನಾನು ಕೂಡ ಪ್ರಸ್ತಾಪ ಮಾಡಿ ಈಗ ಕೆಲವು ಜನ ಹಿಂಗೆ ಹಿಂಗೆ ಸಕ್ಕಿ ಕಟ್ಟಿ ಬಾಕಿ ಉಳಿದು ಕಟ್ಟಿದ್ದೆ ಈಗ ಒಂದು ಮನೆ ಕಟ್ಟಕೊಳ್ಳೋದು 30 ಮನೇಲಿ ಅವರು 10-11 ಮನೆ ಆಗಿದೆ ಬಾಕಿ ಇದ್ದೀರು 30 ಸೈಟು ಕೊಟ್ಟಿದ್ದು 30 ಹಕ್ಕಪತ್ರ ಕೊಟ್ಟಿದ್ದೀನಿ ಅಲ್ಲೇ ಈಗ ವಾಸ ಅಲ್ಲೇ ಉಳ ವಾಸ ಅಲ್ಲಿ ಪಿನ್ನ ರೋಡ್ ಎಲ್ಲ ಕಾಂಕ್ರೀಟ್ ರೋಡ್ ಆಯಿತು ನೀರು ಸೌಕರ್ಯ ಎಲ್ಲ ಆಲ್ರೆಡಿ ಆಣು ಮಿಂಗೇತ ಆ ಓರೆ ಎಕರೆ ಜಾಗದಲ್ಲಿ ಅವರು 35 ಸೆಂಟಲ್ಲಿ ಸ್ಕೂಲ್ ಒಬ್ಬರು ಇಲ್ಲಿ ಸ್ಕೂಲ್ ಇಂತಿಲ್ಲ ಎಲ್ಲ ಬೆಟ್ಟ ದುರ್ಗಪ್ಪ ಯಾರೋ ಜನ ಹಂಗೆಲ್ಲ ಯಾರು ಸ್ಕೂಲ್ ಕೊಡಿದ್ದೆ ಅಕ್ಕನ ಅಂಗಡಿ ಪಂಚ ಸಮುದಾಯ ಬಂತು ಅಕ್ಕನ ಪಂಚಾಯಿತಿ ನಾನು ಬಂದ ಮೇಲೆ ಈ ಮಕ್ಕಳಿಗೆ ಇದು ಕೊಡ್ಕೊಂಡು ಬಂದಿದ್ದು ನಮಗೆ ಆ ಬೆಟ್ಟ ಕುರುಬ ಕಾಲೊಂದು ನೋಡಿ ಸಮುದಾಯ ಬಂತು ಬಗ್ಗೆ ಸಮುದಾಯ ಅಲ್ಲಿ ನಂಗೆ ಸ್ಕೂಲ್ನ ಸ್ಟಾರ್ಟ್ ಮಾಡಿಸಿ 5 ಕ್ಲಾಸ್ ಕಟ್ಟಿನ ಮಕ್ಕಳೆಲ್ಲ ತೋಡಿ ಬಿಡಿದ್ದು ಸ್ಕೂಲ್ ಸ್ಟಾರ್ಟ್ ಮಾಡಿಸಿ ಅಷ್ಟು ಸ್ಕೂಲ್ ಆಯ್ತಾ ನಮಗೆ ಅಕ್ಕ ಇದಾಯಿತು 6 ಆಯ್ತಾ ನನಗೆ ಸರ್ಕಾರದ ಇದು ಹಚ್ಚಿ ಸ್ಕೂಲ್ ಹಚ್ಚಿ ವ್ಯವಸ್ಥೆ ಆಯ್ತು ಈಗ ಚಾಯ್ ಕೈ ಉಂಡು ಮಕ್ಕಳು ಬಂದವರು ಸ್ಕೂಲ್ ಪಡ್ಕೊಂಡು ಎಲ್ಲವೂ ವ್ಯವಸ್ಥೆ ಆಯ್ತು ಆ ವ್ಯವಸ್ಥೆಗೆ ಅದೇ ಅನ್ನನೇ ಅದು ಈ ವ್ಯವಸ್ಥೆ ಈ 3 54 ಸೆಂಟು 1 ಪೈಸೆ ಈ ಪೈಸೆ ನಂಗೆ ಮಾಡ್ತಿರ್ತದೆ ಇವೆಲ್ಲ ಇಂಪ್ರೂವ್ಮೆಂಟ್ಸ್ ಉಂಟು ಎಲ್ಲ ಇಂಪ್ರೂವ್ಮೆಂಟ್ಸ್ ಉಂಟು ಈಗ ಇನ್ನಕ್ಕೆಂತ ಆಂಡಿ ಅಂದಿನ ಮನೆ ನಡು ಮನೆಗೆ ಒಂದೊಂದು ಆಯ್ತು ಮನೆ ಇನ್ನು ಹಾಕೊಂಡು ಹಾಡಣ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ